ಜಾಸ್ತಿನೇ ಮಾಡಬೇಕಂದ್ರೆ ನನ್ನ ಕಡೆಯಿಂದ ಒಂದು 6 ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಯಜಮಾನರು, ತುಂಬ ಧನ್ಯವಾದ ಹೇಳ್ತೀನಿ. ಈ ಹೈಟೆಕ್ ಬಸ್ ಸ್ಟ್ಯಾಂಡು, ಜಿಮ್ಮು, ನ್ಯಾಷನಲಿಸ್ಟ್ ಬ್ಯಾಂಕು, ಪರ್ವೇಟು ಬ್ಯಾಂಕು, ಆಮೇಲೆ ಎಲ್ಡ್ ಆಫ್ಟರು, ಪಾರ್ಕಿಂಗು, ಒಂದು ಬಸ್ಸು ನಿಂತ್ಕೊಳ್ಳೋಕೆ ನಿಲ್ದಾಣ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಒಂದು ಎಲ್ಲ ಟೋಟಲ್ಲು ಒಂದು ಫ್ಲೋರು, ಇನ್ನೊಂದು ಫ್ಲೋರು ಬ್ಯಾಂಕು, ಜಿಮ್ಮು ಗಿಮ್ಮು, ಪರ್ವೇಟು, ಎಲ್ಲ ಯಜಮಾನರು ನಾವು ಸೇರ್ಕೊಂಡು ಮಾತಾಡಿದ್ದೀವಿ. ನಮ್ಮ ಬಡಾವಣೆಗೆ ಇದೆಲ್ಲ ಮಾಡಿ ಕೊಡ್ತಾ ಇರೋದಕ್ಕೆ ಹೃದಯಪೂರ್ವಕ ಇನ್ನೊಂದು ಸಲ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟು ಜನ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಂತ್ರಿ ಆಗಲಿ ಸಂತ್ರಿ ಆಗಲಿ ಯಾರು ಬಂದು ಮುಂದಕ್ಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಲ್ಲ, ಯಾವತ್ತಿಂದ ಶುರುವಾಯಿತು, ಬಟ್ ನಮಗೂ ನಮ್ಮ ಮನೆ ಫ್ಯಾಮಿಲಿಗೂ ಪ್ರಾಬ್ಲಮ್ ಆಯಿತು, ಎಂ ಎಲ್ ಎ ಸಾಹೇಬ್ರಿ ಫ್ಯಾಮಿಲಿ ಪ್ರಾಬ್ಲಮ್ ಆದರೂ ಕೂಡ ತಿರ್ಗಾ ರೆಡಿ ಆಗಿಬಿಟ್ಟು ತಿರ್ಗಾ ಫೀಲ್ಗೆ ಬಂದಿದ್ದೀವಿ ನಾವು ಎಲ್ಲ. ಎಲ್ಲ 2 ಕೋಟಿದು ಕೊಟ್ಟಿದ್ರೆ 10 ಕೋಟಿ ಕೊಟ್ಟಿ ಖರ್ಚು ಮಾಡಿದ್ದಾರೆ ಎಂ ಎಲ್ ಎ ಸಾಹೇಬರು, ಎಲ್ಲ ವರ್ಗದ ಜನ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ. ಶ್ರೀಮಂತರು 20,000 ಕೋಟಿ 30,000 ಕೋಟಿ ಎಂ ಎಲ್ ಎ ಮಂತ್ರಿಗಳು ಇದ್ದಾರೆ, ನನಗೆ ಎಲ್ಲ ಗೊತ್ತು. ಅವರು ಮುಂದೆ ಬರಲಿಲ್ಲ, 1,50,000 ಖರ್ಚು ಮಾಡಲಿಲ್ಲ. 10 ಕೋಟಿ ನಾನು ಜೊತೆಗಿದ್ದೆ ನೋಡಿ, ಅದು 10 ಕೋಟಿ ಟೋಟಲ್ ಖರ್ಚಾಗಿರೋದು ಇದರಲ್ಲಿ ಎಂ ಎಲ್ ಎ ಸಾಹೇಬ್ರದ್ದು. ಈ ರೀತಿ ಮನುಷ್ಯರು ತುಂಬ ಕಷ್ಟ ಆಗ್ತದೆ ನಮ್ಮ ಬಡಾವಣೆಗೆ ಸಿಕ್ಕಕ್ಕೆ. ಅದು ಯಾವ ಜನ್ಮದಲ್ಲಿ ನಮ್ಮ ಬಡಾವಣೆ ಜನ ಪುಣ್ಯ ಮಾಡಿದ್ರು, ಅವ್ರು ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಸೇವೆ, ಪ್ರಾಣಕ್ಕೆ ಅಪಾಯ ಇದ್ದರೂ ಕೂಡ ಎಲ್ಲ ರೀತಿ. ಇವಾಗ ಮೊನ್ನೆ ಬಾದಾಮಿನಲ್ಲಿ ಸಿರಾನಲ್ಲಿ ಇರುವೆ ತುಂಬ ತುಂಬ್ಕೋತಾ ಇದ್ದಾರೆ ಜನ, ಓಡಾಡೋಕ್ಕೆ ಜಾಗ ಇಲ್ಲ, ಎಲ್ಲರಿಗೆ ಸಿಕ್ಕಲ್ಲ ಆ ಭಾಗ, ಆ ಭಾಗ ಇದೆಯಲ್ವ, ಎಲ್ಲರಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಷ್ಟಪಟ್ಕೊಂಡು ಹಗಲು ರಾತ್ರಿ 8 ಗಂಟೆಗೆ ಮಲಗಿದ್ರು ಕೂಡ 5:30 ಎದ್ದು ತಿರ್ಗಾ ರೆಡಿ ಆಗಿಬಿಟ್ಟು ಜನ ಸೇವೆ ಮಾಡಬೇಕು ನಾವು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಒಂದು 3 ಅವರ್ ಲೇಟ್ ಎದ್ದೊಳ್ತಾ ಇದ್ದೀನಿ ಇವ್ರ ಜೊತೆಗೆ, ಅಷ್ಟೇ ನಂದು ತಪ್ಪು, ಮಿಕ್ಕಿದ್ದೆಲ್ಲ ಜೊತೆಗೆ ಇರ್ತಾ ಇದ್ದೀನಿ, ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ದಸರಾ ಹಬ್ಬ ದಿವಸ ನಾನು ಜಲ್ದಿ ಒಂದು ವರ್ಷದಲ್ಲಿ ನಮ್ಮ ಸೋಮಶೇಖರ್ ಅವರು ಬರೋಣ, ಸೋಮಶೇಖರ್ ಅವರು ಎಲ್ಲಿದ್ದಾರೆ, ಹೋಗ್ಬಿಟ್ರ, ಬನ್ನಿ ಸರ್. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಾದಂಥ ಅಲ್ತಾಫ್ ಖಾನ್ ಅವರು ಇವತ್ತು ಅವ್ರ ವಾರ್ಡಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಪೊಲೀಸ್ ಅಧಿಕಾರಿಗಳು ಸೇವೆ ಸಲ್ಲಿಸಿರೋದ ಕಾರಣಕ್ಕೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇವತ್ತು ಎಲ್ಲ ಸನ್ಮಾನ ಮಾಡಿದ್ದೀವಿ ಇವತ್ತು.